ನಮಸ್ಕಾರ. ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸರೋಜರಳಿ ಮಾಡುವ ಹಾರ್ದಿಕ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ದೇಶದಲ್ಲಿಯೇ ಮೊದಲ ಬಾರಿ ರಾಜ್ಯ ಪಶು ಸಂಜೀವಿನಿ ಆಂಬುಲೆನ್ಸ್ಗಳ ಬಿಡುಗಡೆ ಪ್ರಭು ಚವ್ಹಾಣ್. ಸರ್ಕಾರದ ಸೌಲಭ್ಯಗಳು ಯಾರು ಮನೆಯಿಂದ ಕೊಡುತ್ತಿಲ್ಲ. ಮೂಲ ಸೂತ್ರಧಾರಿ ಬಿಆರ್ ಅಂಬೇಡ್ಕರ್ ರಹೀಂ ಖಾನ್. ಎಸ್ಸಿ ಎಸ್ಟಿ ಜನಾಂಗಕ್ಕೆ ನೀಡಿದ ಮೀಸಲಾತಿ ಮುಟ್ಟಿಸಲು ಸರ್ಕಾರಗಳ ಪ್ರಾಮಾಣಿಕ ಕೆಲಸ ಮಾಡಿಲ್ಲ. ಡಿಜೆ ಶಾಗರ್. ಮಹಾದಾಸೋಹಿ ಶ್ರೀ ಚರಣಬಸವೇಶ್ವರ ಪುರಾಣ ಪೂಜ್ಯರಿಂದ ಗ್ರಾಮದಲ್ಲಿ ನಡೆದ ಭವ್ಯ ಪಾದಯಾತ್ರೆ. ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಮಂಗಳವಾರ ಇಲ್ಲಿಯ ನೆಹರು ಕ್ರೀಡಾಂಗಣದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕಲ್ಯಾಣ ಕರ್ನಾಟಕ ಭಾಗದ 68 ಸಂಚಾರಿ ಪಶು ವಾಹನಗಳಿಗೆ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಲೋಕಾರ್ಪಣೆಗೊಳಿಸಿದರು. ನಂತರ ಅವರು ಮಾತನಾಡಿ ಜನಸ್ತೋಮವನ್ನು ಉದ್ದೇಶಿಸಿ ಸಾರ್ವಜನಿಕರು ಅನಾರೋಗ್ಯ ಸಮಸ್ಯೆ ಎದುರಿಸುವಾಗ 108 ಆಂಬುಲೆನ್ಸ್ ನೆರವಿಗೆ ಬರುವಂತೆ ದೇಶದಲ್ಲಿಯೇ ಮೊದಲ ಬಾರಿಗೆ ರಾಜ್ಯ ಪಶು ಸಂಜೀವಿನಿ ಆಂಬುಲೆನ್ಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ಮೊದಲ ಅಂತರದಲ್ಲಿ ರಾಜ್ಯದ 15 ಆಂಬುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಿ ಆರಂಭಿಸಲಾಗಿತ್ತು. ಈ ಸೇವೆಯನ್ನು ಗಮನಿಸಿದ ಕೇಂದ್ರ ಸರ್ಕಾರ ಈ ಯೋಜನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ಸದರಿ ಯೋಜನೆಯನ್ನು ಇಡೀ ರಾಷ್ಟ್ರದಲ್ಲಿ ಜಾರಿಗೊಳಿಸಲು ಮೊದಲಾಗಿರುವುದು ಹೆಮ್ಮೆ ಆಗಿದೆ ಎಂದರು. ಹಾಗೆ ಈ ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ 275 ಪಶು ಆಂಬುಲೆನ್ಸ್ ನೀಡಿದೆ. ಕೇಂದ್ರದ ಶೇಕಡ 60ರಷ್ಟು ಹಾಗೂ ರಾಜ್ಯದ ಶೇಕಡ 40ರಷ್ಟು ಅನುದಾನ ಇವುಗಳ ನಿರ್ವಹಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಜಾನುವಾರುಗಳ ಹಿತರಕ್ಷಣೆಗೆ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಪ್ರಾಣಿ ಕಲ್ಯಾಣ ಮಂಡಳಿಯನ್ನು ಸ್ಥಾಪಿಸಲಾಗಿದೆ. ಪ್ರಾಣಿ ಕಲ್ಯಾಣ ಸಹಾಯವಾಣಿ ಕೇಂದ್ರ ಆರಂಭ. ಐತಿಹಾಸಿಕ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ. ಪಶು ಸಂಜೀವಿನಿ ಆಂಬುಲೆನ್ಸ್ಗಳ ಬಿಡುಗಡೆ ಸೇರಿದಂತೆ ಅನೇಕ ಉತ್ತಮ ಕೆಲಸಗಳಾಗಿವೆ. ಗೋವುಗಳ ಅಕ್ರಮವಾಗಿ ಕಸಾಯಿಖಾನೆಗೆ ಹೋಗುವುದಕ್ಕೆ ಕಡಿವಾಣ ಹಾಕಲಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯ ನಂತರ 30,000 ಹಸುಗಳನ್ನು ರಕ್ಷಿಸಿದ್ದು ಸುಮಾರು 2,000 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ರಾಜ್ಯದಲ್ಲಿ ಹೊಸ ಗೋಶಾಲೆಗಳನ್ನು ನಿರ್ಮಿಸಲಾಗುತ್ತಿದೆ. ಪ್ರತಿಯೊಂದು ಜಿಲ್ಲೆಗಳಲ್ಲಿ ಗೋಮಾಳಕ್ಕೆ ಜಮೀನು ಕಾಯ್ದಿರಿಸಲು ಸರ್ಕಾರ ಮುಂದಾಗಿದೆ ಎಂದು ಸಚಿವರು ತಿಳಿಸಿದರು. ಗೋಮಾತೆ ಮೇಲಿನ ಕಾಳಜಿಯಿಂದಾಗಿ ಪಶುಸಂಗೋಪನೆ ಖಾತೆಯನ್ನು ಸ್ವಇಚ್ಛೆಯಿಂದ ಪಡೆದಿದ್ದೇನೆ. ಅದರಂತೆ ಕೆಲಸವೂ ಕೂಡ ಮಾಡುತ್ತಿದ್ದೇನೆ. ಮುಂಬರುವ ಚುನಾವಣೆಯಲ್ಲಿ ಸಹ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು 100ಕ್ಕೆ 100ರಷ್ಟು ಖಚಿತ. ಮತ್ತೆ ನಾನು ಪಶುಸಂಗೋಪನಾ ಖಾತೆ ಸಚಿವನಾಗಿ ಸೇವೆ ಸಲ್ಲಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುವಲ್ಲಿ ಪ್ರಾಧಿಕಾರದಿಂದ ಪುಣ್ಯಕೋಟಿ ದತ್ತು ಯೋಜನೆಯಡಿ 31 ಹೊಸಗಳನ್ನು ದತ್ತಿಗೆ ತೆಗೆದುಕೊಂಡು 3,10,000 ರೂಪಾಯಿ ಚೆಕ್ ಸಚಿವರಿಗೆ ಹಸ್ತಾಂತರಿಸಿದರು. ವೇದಿಕೆ ಮೇಲೆ ಬೀದರ್ ಶಾಸಕ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರಿ, ಅರವಿಂದ್ ಕುಮಾರ್ ಅರಳಿ, ರಾಜ್ಯ ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯ ಶಿವರಾಜ್ ರಾವ್ ಕಾಳೆ, ಪಶುಸಂಗೋಪನೆ ಇಲಾಖೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಪಾಳೇಗರ್, ಅಪ್ಪರ್ ನಿರ್ದೇಶಕ ಪಿಟಿ ಶ್ರೀನಿವಾಸ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡೆಕ್ಕ ಕಿಶೋರ್ ಬಾಬು, ಜಂಟಿ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ, ಉಪನಿರ್ದೇಶಕ ಡಾಕ್ಟರ್ ನರಸಪ್ಪ, ಮುಖಂಡರಾದ ಸೂರ್ಯಕಾಂತ್ ನಮ್ಮಪ್ಪಳ್ಳಿ, ವಸಂತ್ ಬಿರದರ್, ಶಶಿಧರ್ ಹೊಸಳ್ಳಿ, ನಂದಕಿಶೋರ್ ವರ್ಮ, ಬಾಬುರಾವ್ ಮದ್ಕಟ್ಟಿ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಇಲಾಖೆಯಿಂದ ವಿವಿಧ ಯೋಜನೆಗಳಿಗೆ ಆಯ್ಕೆಯಾದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಿದರು. ಚರ್ಮ ಗಂಟು ರೋಗದಿಂದ ಹಸು ಕಳೆದುಕೊಂಡ ರೈತರಿಗೆ ಪರಿಹಾರ ಧನ ವಿತರಿಸಿದರು. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಇತಿಹಾಸ ಬರೆದ ಕ್ಷಣವಿದು. ಮಾನ್ಯ ಮಂತ್ರಿಗಳೊಂದಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಹಸಿರು ನಿಶಾನೆ ತೋರಿಸ್ತಾ ಸನ್ಮಾನ್ಯ ಸಚಿವರು ಶ್ರೀ ಪ್ರಭು ಪಿ ಚವ್ಹಾಣ್ ಅವರು ಈ ಕಲ್ಯಾಣ ಕರ್ನಾಟಕದ ರೈತರ ಮನೆಬಾಗಿಲಿಗೆ ಸಮರ್ಪಿಸಿದ್ದಾರೆ. ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಎಂದರೆ ನನಗೆ ಅತ್ಯಂತ ಹೆಮ್ಮೆಯ ಗಳಿಗೆ ಇದು. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಈ ದಿನ ಸುವರ್ಣಾಕ್ಷರಗಳಲ್ಲಿ ಬರುತ್ತೆ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ಅವರು ಸಂಕಲ್ಪ ಮುಖ ಪ್ರಾಣಿ ರಕ್ಷಣೆ ಆಗಬೇಕು. ಹಿಂದೆ ಇತ್ತು 108 ಡಯಲ್ ಮಾಡಿದ್ರೆ ಆಂಬುಲೆನ್ಸ್ ಪೇಷಂಟ್ಗೆ ಮನೆ ಬಾಗಿಲಿಗೆ. ಇಗೂ ತಾವು ನಮ್ಮ ಪ್ರಧಾನಮಂತ್ರಿ ಕಲ್ಪನೆಯಿಂದ ಇಗೂ ತಾವು 1962 ಡಯಲ್ ಮಾಡಿದ್ರೆ ನಮ್ಮ ಆಂಬುಲೆನ್ಸ್ ನಮ್ಮ ಡಾಕ್ಟರ್ ನಮ್ಮ ಸ್ಕ್ಯಾನಿಂಗ್ ರೈತರಿಗೆ ಮನೆ ಬಾಗಿಲಿಕ್ಕೆ ಸಿದ್ಧ. ರೈತರ ಮನೆ ಬಾಗಿಲಿಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡಿ
वापिस बाढ़ बस से इतना योजना सचिव आद मेले फस्ट प्रायोरीटी मेले हद्न आंबुलेन्स नान प्रयोग और तालूका प्रयोग हद् आंबुलेन्स सक्सेस आदमे नम प्रधानमंत्री और कल्पने डाउट इला ना प्रारंभ नानूमी अली प्रारंभ आदमे केंद्रीय सचिव गिरिराज सिंग जी नम दिल्ली कर्सी समालोचने आंबुलेन्स वर्कआउट माता राज्य कड़ी एस्ट हण बिगड़े राजस्थान तेलंगा गुजरात महाराष्ट्र बंतु बंद मेले देश पहला राज्य है तुरंत लसिके उपलब्ध मारी लसिके निर्माण मारी पूर्ति राज्य संख्या पूर्ति नम पूर्ति गोमाता पूर्ति लसिके मी देश मोदल राज्य कर्नाटक राज्य जिले प्रति जिले के बंद गोशाला नम नम अधिकारी प्रति जिले के बंद गोशाला नम जनप्रिय मुख्यमंत्री डीसी माता तहसीलदार माता गोमाला जमीन नम एडी डी कलसी आय्के प्रति जिले मूवत् नल्वत् नूर एकर हाँ एकर मलकापुर जी मिनिमम 1500 जमीन नानु रक्षण मारदिनि घोषणा कूड मारदिनि ರಾಜ್ಯದ ಹಾಗೂ ದೇಶದ ಜನರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಇರುವ ಯೋಜನೆಗಳ ಮೂಲ ಸೂತ್ರಧಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದು ಬೀದರ್ ಶಾಸಕ ರಹೀಂ ಖಾನ್ ಹೇಳಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಹಮ್ಮಿಕೊಂಡ ಸಂಚಾರಿ ಪಶು ತುರ್ತು ಚಿಕಿತ್ಸಾ ಘಟಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಈ ಯೋಜನೆಗಳು ಯಾರು ಮನೆಯಿಂದ ಕೊಡುತ್ತಿಲ್ಲ ಇದಕ್ಕೆಲ್ಲ ಮೂಲ ಕಾರಣಭೂತರಾಗಿದ್ದ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಸೆಲ್ಯೂಟ್ ಹೊಡೆಯಬೇಕೆಂದು ನುಡಿದರು. ಸಂಚಾರಿ ಪಶು ಚಿಕಿತ್ಸಾ ಘಟಕಗಳ ಸೇವೆ ಒದಗಿಸುತ್ತಿರುವುದು ಸಂತಸದ ಸಂಗತಿಯಾಗಿದೆ. ಆದರೆ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಆಂಬುಲೆನ್ಸ್ ಗಳಿಗೆ ಅವುಗಳ ಉಪಯೋಗವಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು ಆಂಬುಲೆನ್ಸ್ ಸೇವೆ ಒದಗಿಸಿರುವಂತೆ ಅವುಗಳಿಂದ ಜನರಿಗೆ ಲಾಭವಾಗಬೇಕೆಂದರೆ ಅಗತ್ಯವಿರುವ ಪಶು ವೈದ್ಯರು ಸಿಬ್ಬಂದಿಗಳು ಹಾಗೂ ಸೌಲಭ್ಯಗಳನ್ನು ಒದಗಿಸಿದಾಗ ಮಾತ್ರ ಯೋಜನೆಯ ಉದ್ದೇಶ ಈಡೇರಲು ಸಾಧ್ಯವಿದೆ ಎಂದರು. ಸಚಿವ ಪ್ರಭು ಚವ್ಹಾಣ್ ಮಾತಿಗೆ ಟಾಂಗ್ ನೀಡಿದ ಅವರು ಬರುವ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ತಾವು ವಹಿಸಿಕೊಂಡಿರುವ ಪಶು ಸಂಗೋಪನಾ ಖಾತೆ ತೆಗೆದುಕೊಂಡು ಜಾನುವಾರುಗಳ ಸೇವೆ ಮಾಡುವುದಾಗಿ ತಿಳಿಸಿದರು. ಎಲ್ಲ ನಾನು 2-3 ಪಾಯಿಂಟ್ ಅಷ್ಟೇ ಹೇಳ್ತೇನೆ. ಯಾಕಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನು ನೋಡಿದರೆ ಸುಮಾರು ಆಂಬುಲೆನ್ಸ್ ಇದೆ, ಸುಮಾರು ಅರ್ಧಕ್ಕೆ ನಿಂತು ಬಿಟ್ಟಿದೆ. ಅದರ ಸಲಗೆ ಈಗ ಪ್ರಭು ಚವ್ಹಾಣ್ ಅವರು ಮೋಸ್ಟ್ಲಿ ಅದಕ್ಕೆ ಒಳ್ಳೆ ರೀತಿಯಿಂದ ಪ್ಲಾನ್ ಮಾಡಿರಬಹುದು. ಅಲ್ಲಿ ಡಾಕ್ಟರ್ಸ್ ಮತ್ತು ಏನೇನ್ ಫೆಸಿಲಿಟೀಸ್ ಬೇಕದು ಟೆಕ್ನಿಕಲಿ ಅದು ಎಲ್ಲ ಇದ್ರೆ ಅದು ನೆಕ್ಸ್ಟ್ ಕಂಟಿನ್ಯೂ ಆಗ್ತದೆ. ಅದರ ಸಲಗೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಸೆಕೆಂಡ್ ಏನಿದೆ ಅಂದ್ರೂ ವೆಟರ್ನರಿ ನಲ್ಲಿ ಸ್ವಲ್ಪ ಸ್ಟಾಫ್ ಎಲ್ಲ ಲೆಕ್ಚರರ್ಸ್ ಅದು ಅಪಾಯಿಂಟ್ ಆದರು ನಮ್ಮ ಬೀದರ್ ಡಿಸ್ಟ್ರಿಕ್ಟ್ಗೆ. ಅವರು ಮಿನಿಸ್ಟರ್ ರಾಮಚಂದ್ರ ಅವರು ಇದ್ದಾರೆ, ತುಂಬಾ ಒಳ್ಳೆ ರೀತಿಯಲ್ಲಿ ನಾ ಮಾತಾಡಿದ್ದಾರೆ. ನಿಜವಾಗ್ಲು ಈ ಎಲ್ಲ ಸ್ಕೀಮ್ ಆಗಬೇಕಂದ್ರೂ ಇವರಿಗೆ ಬೇಸ್ ಏನಿದೆ ಎಲ್ಲರಿಗೂ ಗೊತ್ತಾಗಬೇಕು. ಯಾರು ಏನು ಮನೆಯಿಂದ ತಂದುಕೊಳ್ಳಲು ಹೊಂಟಿದ್ದಾರೆ ಇದು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಸಂವಿಧಾನದಿಂದ ಎಲ್ಲರಿಗೂ ಸಿಗಲದರು. ಮೇನ್ ಬಾಬಾ ಸಾಹೇಬ್ ಫೌಂಡರ್ ಇಡೀ ದೇಶದಲ್ಲಿ ಇಡೀ ಸ್ಟೇಟ್ ನಲ್ಲಿ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಯಾರಿಗೆ ಏನೇನು ಸಿಗಲದರೆ ಬಡವರಾಗಲಿ ದೊಡ್ಡರಾಗಲಿ ಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಗವರ್ನಮೆಂಟ್ ಆಗಲಿ ಡಿಸಿ ಆಗಲಿ एसपी आगे यार नए इंसाफ जो कुछ मिल रहा है ये सब बाबा साहब के वजह से, बाबा साहब के संविधान की वजह से मिल रहा है. नहीं तो लोग पहले कैसा सिस्टम था यहाँ पे, राजा का बेटा ही राजा, गरीब तो किधर चले गया था. हर एक की अलग अलग आशा है. तो मेरी सरकार आएगी तो सेम वेटरनरी मिनिस्टर मैं लूंगा.
ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಹೆಸರಿನಲ್ಲಿ ಸುಳ್ಳು ಜಾತಿ ಪ್ರಮಾಣಪತ್ರ ಸೃಷ್ಟಿಸಿ ನಿಜವಾಗಿದ್ದವರ ಹಕ್ಕು ಸೌಲಭ್ಯಗಳನ್ನು ಕಸಿದುಕೊಳ್ಳುವ ಕೆಲಸ ಪ್ರಭಾವಿ ಜಾತಿಗಳಿಂದ ನಡೆಯುತ್ತಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಡಿಜೆ ಸಾಗರ ಆರೋಪಿಸಿದರು. ಶೋಷಿತ ದಲಿತ ಹಿಂದೂದ ವರ್ಗಗಳಿಗೆ ಮೀಸಲಾತಿ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಮಹತ್ತರ ಉದ್ದೇಶದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ಮೀಸಲಾತಿ ದೊರಕಿಸಿ ಕೊಡಲಾಗಿದೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಸಂವಿಧಾನ ಆಶಯ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ. ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಅದರ ಮೂಲ ಉದ್ದೇಶವನ್ನೇ ಹಳ್ಳೈಡಿಸುವಂತೆ ಮಾಡುತ್ತಿರುವ ಅಕ್ಷಮ ಅಪರಾಧವಾಗಿದೆ ಎಂದು ಕಿಡಿಕಾರಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ವರ್ಗದಲ್ಲಿ ಬರುವ 101 ಜಾತಿಗಳ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 19 ರಲ್ಲಿ ಬುಡಕಟ್ಟು ಜಂಗಮ ಬೇಡರ ಜಂಗಮ ಎಂದು ಹೇಳಲಾಗಿದೆ. ಈ ಜನಾಂಗದವರು ಮೂಲ ಆಂಧ್ರಪ್ರದೇಶವರಾಗಿದ್ದು ಕರ್ನಾಟಕದ ಬೀದರ್ ಕಲಬುರಗಿ ರಾಯಚೂರು ಬಳ್ಳಾರಿ ಕೊಪ್ಪಳ ಜಿಲ್ಲೆಗಳಲ್ಲಿ ನೆಲೆಸಿರುತ್ತಾರೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಮಾರುತಿ ಬೌದ್ಧ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ವೀರಶೈವ ಲಿಂಗಾಯತ್ ಸಮಾಜದ ಜಂಗಮರಾಗಿರುವ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಬೇಡರ್ ಜಂಗಮ ಎಂದು ಜಾತಿ ಪ್ರಮಾಣ ಪತ್ರ ಪಡೆದಿರುವವರ ವಿರುದ್ಧ ನಮ್ಮ ಸಮಿತಿ ನಿರಂತರವಾಗಿ ಮಾಡುತ್ತಿರುವ ಹೋರಾಟದ ಫಲವಾಗಿ ಹೈಕೋರ್ಟಿನ ನ್ಯಾಯಾಧೀಶರು ರವೀಂದ್ರ ಸ್ವಾಮಿ ಪಡೆದಿರುವ ಜಾತಿ ಪತ್ರ ಸುಳ್ಳು ಎಂದು ತೀರ್ಪು ನೀಡುವುದರೊಂದಿಗೆ ನ್ಯಾಯಾಲಯದ ಸಮಯವನ್ನು ಹಾಳು ಮಾಡಿದೆ ಎಂದು 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಎಂದು ತಿಳಿಸಿದರು. ಬೀದರ್ ಜಿಲ್ಲೆಯಲ್ಲಿ ನಕಲಿ ದಾಖಲೆಗಳನ್ನು ಸಲ್ಲಿಸಿ ಪಡೆದಿರುವ ಬೇಡರ ಜಂಗಮ ಜಾತಿ ಪತ್ರವನ್ನು ಕೂಡಲೇ ರದ್ದುಪಡಿಸಬೇಕು. ಅವರಿಗೆ ಕೋಟಾ ಜಾತಿ ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳನ್ನು ಶಿಕ್ಷೆಗೆ ಗುರಿಪಡಿಸಲು ಸ್ವಯಂ ಜಿಲ್ಲಾಧಿಕಾರಿಗಳು ಪೊಲೀಸ್ ಕೇಸ್ ದಾಖಲಿಸಲು ಅಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಇಪ್ಪಳಗಾವ್, ಜಿಲ್ಲಾ ಸಂಘಟನಾ ಸಂಚಾಲಕ ಅರುಣ್ ಪಾಟೀಲ್, ರಾಜ್ಕುಮಾರ್ ಬೆನ್ನಾರ್ ಅವರು ಉಪಸ್ಥಿತರಿದ್ದರು. ಅನೇಕ ಪಕ್ಷಗಳು ಏನಂತಂದ್ರೆ ಅಧಿಕಾರಕ್ಕೆ ಬಂದು ಅಧಿಕಾರವನ್ನು ಕೂಡ ನಡೆಸಿದರು. ಆದರೆ ಇವರು ಎಷ್ಟು ಪ್ರಮಾಣದಲ್ಲಿ ನಿಜವಾದಂಥ ಇವರಿಗೆ ನ್ಯಾಯ ಸಿಗಬೇಕಾಗಿದ್ದು ಸಿಗಲಿಲ್ಲ. ಹಾಗಾಗಿ ಇವರ ಪ್ರಾತಿನಿಧ್ಯ ತುಂಬ ಕಡಿಮೆ ಇತ್ತು. 100 ಜನರಲ್ಲಿ ಬಹುತೇಕವಾಗಿ ಆಗಿನ ಜನಸಂಖ್ಯೆ 18% ಇರಬೇಕು ಅಂದಾಗ 18%ನೂ ಕೂಡ ತುಂಬಲಿಕ್ಕೆ ವಿಫುಲಾಗಿರ್ತಕ್ಕಂಥ ಸರ್ಕಾರಗಳು ದೃಶ್ಯಗಳು ತಮ್ಮ ಎದುರುಗಡೆ ಮಾಧ್ಯಮ ಮಿತ್ರರಿಗೆ ಸರಿಯಾಗಿ ಅದರ ಬಗ್ಗೆ ಒಂದು ಅನುಭವ ಮತ್ತು ತಿಳುವಳಿಕೆ ಕೂಡ ಇದೆ ಅಂತ ನಾನು ಭಾವಿಸಿದ್ದೇನೆ. ಇಂಥ ಸಂದರ್ಭದಲ್ಲಿ ಏನು ಪರಿಶಿಷ್ಟ ಜಾತಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿ ಪರಿಶಿಷ್ಟ ಪಂಗಡಗಳ ಪಟ್ಟಿ ಮಾಡಿದಾಗ ಈಗಿನ ಸದ್ಯನ ಪರಿಸ್ಥಿತಿಯಲ್ಲಿ 101 ಪರಿಶಿಷ್ಟ ಜಾತಿಗಳು ಏನಿದ್ದವೋ ಆ 101 ಪರಿಶಿಷ್ಟ ಜಾತಿಗಳಿಗೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ಸರ್ಕಾರದ ಉದ್ಯೋಗಗಳು ಮತ್ತು ಶಿಕ್ಷಣದಲ್ಲಿ ಅವರಿಗೆ ನಿಜವಾಗಿ ಎಲ್ಲ ಪಾಲುಗಳಿಗೆ ಮತ್ತು ಅವರ ಒಂದು ವ್ಯಾಸಂಗ ಮಾಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭಗಳಲ್ಲಿ ಇವತ್ತು ಅನೇಕ ಏನು ಹಳ್ಳಿ ಭಾಷೆಯಲ್ಲಿ ಆಡಬೇಕು ಅಂತ ಹೇಳ್ತಾರೆ ಆ ರೀತಿಯಾಗಿ ಅನೇಕ ಜಾತಿಗಳಿದ್ದ ಬಲೆ ಇದೆ, ಮಾದಿಗಿದೆ, ಬಲಿಯರಿದೆ, ಮಾದಂಗಿದೆ, ಭೂಮಿ ಇದೆ, ಮಟ್ಟ ಇದೆ, ಲಮಣಿ ಇದೆ, ಅನೇಕ ಜಾತಿಗಳು ಪ್ರಮುಖವಾಗಿ ಇದ್ದಾವೆ. ಅದರಲ್ಲಿ 101 ಜಾತಿಯಲ್ಲಿ ಸೀರಿಯಲ್ ನಂಬರ್ 19 ಹುಡುಗ ಮತ್ತು ಬೇಡ ಜಂಗಮ್ಮ ಅಂಥೇಳಿ ಒಂದು ಏನಂತಂದರೆ ಅದರಲ್ಲಿ ಜಾತಿಗಳನ್ನು ಬರ್ತವೆ. ಹುಡುಗ ಮತ್ತು ಬೇಡ ಜಂಗಮದವರು ನಿಜವಾಗಿ ಹುಡುಗ ಜಂಗಮದವರು ಬೇಡ ಜಂಗಮದವರು ಇವರೇ ಆಂಧ್ರದಿಂದ ವಲಸೆ ಬಂದಿರತಕ್ಕಂಥವ್ರು. ಅವರು ಬಳ್ಳಾರಿ, ಬೀದರ್ ಮತ್ತು ಒಂದು ಸ್ವಲ್ಪ ಕಲಬುರಗಿ ಮತ್ತು ಇತ್ತೀಚೆಗೆ ಈ ಕಡೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಏನು ಕಿತ್ತೂರು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ ಅಂಥ ಭಾಗಗಳಲ್ಲಿ ಮಾತ್ರ ಅವರು ವಾಸ ಮಾಡೋರು ಮಾಡಿದ ಪ್ರಕಾರ ಅವರು ಕೇವಲ ಒಂದು 15 ವರ್ಷದ ಹಿಂದೆ 1300 ಚಿಲ್ಲರಿದ್ದರು. ಆದರೆ ಇವತ್ತು ಬುಡಗ ಮತ್ತು ಬೇಡ ಜಂಗಮ ಹೆಸರಿನ ಮೇಲೆ ನಮ್ಮಲ್ಲಿ ಪುರೋಹಿತಶಾಹಿಗೆ ಈಕ್ವಲ್ ಆಗಿರ್ತಕ್ಕಂಥ ಏನು ವೀರಸವೆ ಜಂಗಮರು ಅಂತ ಏನು ಕರಿತೀವಿ ವೀರಸವೆ ಜಂಗಮರು ಇದ್ದಾರೆ ಅವರು ಇಲ್ಲಿನ ಭಾಗದ ಲಿಂಗಾಯಿತ ಗುರುಗಳು. ಅವರು ನಾವು ಬೇಡ ಜಂಗಮರು ಅಂತೇಳಿ ಅವ್ಯಾಹತವಾಗಿ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ಗಳನ್ನು ಸುಳ್ಳಾಗಿ ಪಡ್ಕೊಳ್ಳೋದ್ರ ಮುಖಾಂತರ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟದ ಜಾತಿಯವರಿಗೆ ಇಟ್ಟಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮತ್ತು ಎಲ್ಲ ಜಾಬ್ಗಳನ್ನು ಮತ್ತು ಈವನ್ ಆಲ್ಸೋ ರಾಜಕೀಯದಲ್ಲಿ ಕೂಡ ಅವರು ಸುಳ್ಳು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ
ಅವರು ಏನಂತಂದ್ರೆ ಇವತ್ತು ಅವ್ಯಾತವಾಗಿ ಇವರಿಗೆ ವಂಚನೆಯನ್ನು ಮಾಡುತ್ತಾ ಇದೆ ಈ ವಂಚನೆ ಮಾಡತಕ್ಕಂತದ್ದು ಸುಮಾರು 25 ವರ್ಷಗಳಿಂದ ಕೂಡ ದಲಿತ ಸಂಘ ಸಮಿತಿ ಯಾವಾಗ ಯಾವಾಗ ಇದೆಲ್ಲನೂ ಕೂಡ ಹೆಚ್ಚಾಗ್ತದ ಅವಾಗ ಕೂಡ ಹೋರಾಟ ಮಾಡುತ್ತಾನೆ ಬರ್ತಾ ಇದೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುತ್ತಾ ಬರ್ತಾ ಇದೆ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದೆ ನಿಜವಾದಂತ ಬೇಡ ಬಿಡುಗ ಜಂಗಮರಿಗೆ ನಾವು ಸರ್ಟಿಫಿಕೇಟ್ಸ್ ಕೊಡಬಾರದು ಅಂತ ನಾವು ಎಲ್ಲಿ ಹೇಳಿಲ್ಲ ನಿಜವಾಗಿ ಬಿಡುಗ ಬೇಡ ಜಂಗಮರಿಗೆ ಸರ್ಟಿಫಿಕೇಟ್ಸ್ ಕೊಡ್ಲಿ ಆದರೆ ಬೇಡ ಜಂಗಮರ ಹೆಸರ ಮೇಲೆ ವೀರಸೇವೆ ಜಂಗಮರು ನಾವೇ ಜಂಗಮರು ಅಂತ ಹೇಳಿ ಸರ್ಟಿಫಿಕೇಟ್ ಪಡೆದುಕೊಂಡು ಎಲ್ಲಾ ಸೌಲತ್ತುಗಳನ್ನು ಕಬಳಿಸಿಕೊಳ್ಳತಕ್ಕಂತದ್ದು ಅದಕ್ಕೆ ಮೃದು ಧೋರಣೆ ತಾಳಿರತಕ್ಕಂತ ಸರ್ಕಾರಗಳು ವಿಶೇಷವಾಗಿ ಬಸವರಾಜ ಸರ್ಕಾರ ಬಸವರಾಜ ಮೊಮ್ಮಯ್ಯ ಸರ್ಕಾರ ಏನು ಮೃದು ಧೋರಣೆ ತಾಳಿರತಕ್ಕಂತದ್ದು ತೀವ್ರವಾದಂತ ಅಕ್ಷಮ ಅಪರಾಧ ಮತ್ತು ಇದನ್ನು ನಾವು ಎಲ್ಲರೂ ಕೂಡ ತೀವ್ರವಾಗಿ ಒಗ್ಗೂಡಿ ಖಂಡಿಸ್ತೀವಿ ಅನೇಕ ನಿರ್ದೇಶನಗಳನ್ನು ನಾವು नगरसभा सदस्य बेड जंगम सर्टिफिकेट सर्टिफिकेट तक ना आगे तहसीलदार मत डीसी मन सब यार रीति वंशवली लिंगायत जंगम वीरसेवा जंगम अंत वंशवली ती का तमन कास्टु मत मकल शाले दाखलती इवर शाले दाखलती आदू हिंदे मत नम तु सैन अर्जी अडमिशन फस्ट वन अडमिशन फस्ट स्टैंडर्ड के पी स्कूल आ के पी स्कूल अडमिशन तंदी ना सैन आ स्कूल फैनल सैन हिंदे तुम्हें अब बर हिंदे हिंदे ती वीर से गिड जिंगम अंत बर्क फस्ट अडमिशन आ सर्टिफिकेट तक बंदी ना बी ओ कश्न हमें हद् वर्ष मैं साली बेटी इवते हम तीत प्राइमरी स्कूल अंदर बोन को चेरमैन बाबू आदि इवे चेरमैन ना अर्जी तक बीओली डाक्टर को फुल दाखला सृष्टि आन ना डीसी ना कास्ट कैंसल रिसेप्ट अर्जी को अर्जी हेरी ना ईदार हेरी आनंतर हाईकोर्टिंद स्टे तुम्हारे हाईकोर्ट स्टे तर अब अस्टे स्टाप आन ना हाईकोर्टी अपील हो फस्ट सिंगल जजमेंट जजस्स नमद अपील रिसल्ट मत एरने बेंच बेंच नमें मन वो जजमेंट को तक दाखलते सुव और दाखलते वंशवली हिंदू लिंगायत मत इवर बेड जंगम तो तपदी कॉर्ट वो जजमेंट को बीदर तालूकिन काडवर ग्रामीण चिंचोली तालूकिन सुक्षेत्र सोंत कलमूड़द श्री अभिनव बालयोगी शंकरलिंग महाराज सानिध्यदल्लि जनवरी 24 रिंद फेब्रवरी 3 रवरेगे महादासोह श्री शरण बसवेश्वर महापुराण कार्यक्रम निमित्त मंगलवार पादयात्रे जरुगितु काडवाद हनुमान मंदिरदिंद प्रारंभगोंड भव्य पादयात्रेयु ग्रामद राज बीदिगळ मूलक मरळि हनुमान देवस्थानक्के तेरळि समावेशगोंडितु पूज्यर सानिध्यदल्लि नडेद पादयात्रेयल्लि मातेयरु ಕುಂಭ ಕಳಸವನ್ನು ತಲೆಯ ಮೇಲಿಟ್ಟುಕೊಂಡು ಭಾಗವಹಿಸಿತು ಮೆರಗು ತಂದು ಕೊಟ್ಟಿತು ದಾರಿಯುದ್ದಕ್ಕೂ ಪೂಜ್ಯರನ್ನು ಭಕ್ತಾದಿಗಳು ಪಾದ ಪೂಜೆ ಮಾಡಿ ಅವರಿಂದ ಪುಷ್ಪಫಲ ಆಶೀರ್ವಾದ ಪಡೆದರು ಪಾದಯಾತ್ರೆಯಲ್ಲಿ ಗ್ರಾಮದ ಹಾಗೂ ಪಕ್ಕದ ಹಳ್ಳಿಗಳಿಂದ ಭಜನಾ ತಂಡ ಕಲಾವಿದರು ಭಾಗವಹಿಸಿ ಭಕ್ತಿ ಹಾಡುಗಳನ್ನು ಹಾಡುತ್ತಾ ದೇವರ ನಾಮಸ್ಮರಣೆ ಮಾಡುತ್ತಾ ಹೆಜ್ಜೆ ಹಾಕುತ್ತಿರುವುದು ವಿಶೇಷವಾಗಿತ್ತು ಪಾದಯಾತ್ರೆಗೆ ಬಂದಂತ ಭಕ್ತಾದಿಗಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಲೋಕ ಉದ್ಧಾರಕ್ಕಾಗಿ ಶ್ರೀ ಸದ್ಗುರುರು ದತ್ತ ದಿಗಂಬರ ಮಾಣಿಕೇಶ್ವರ ಭವ್ಯರಥದ ನಿರ್ಮಾಣ ಪ್ರಯುಕ್ತ ಶ್ರೀ ಅಭಿನವ ಬಾಲಯೋಗಿ ಶಂಕರಲಿಂಗ ಮಹಾರಾಜರು ಕಳೆದ ಕೆಲವು ತಿಂಗಳಿನಿಂದ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಗ್ರಾಮಗಳಲ್ಲಿ ನಡೆಸುತ್ತಿರುವ ಮಾದಾಸೋಹಿ ಶ್ರೀ ಶರಣ ಬಸವೇಶ್ವರ ಮಹಾಪುರಾಣ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವ ಮುಖಾಂತರ ಪೂಜ್ಯರ ದೃಢ ಸಂಕಲ್ಪಕ್ಕೆ ಕೈ ಜೋಡಿಸಿ ಯಶಸ್ವಿಗೊಳಿಸುತ್ತಿದ್ದಾರೆ ಮೂರಕ್ಕೆ ನಡೆಯಲಿರುವ ಮಹಾಪುರಾಣ ಸಮಾರಂಭದಂದು ಮಾತೆರಿಗೆ ಪೂಜ್ಯರಿಂದ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಆದುದರಿಂದ ಹೆಚ್ಚಿನ ಮಾತೆರು ಭಾಗವಹಿಸಿ ಪೂಜ್ಯರ ಆಶೀರ್ವಾದ ಪಡೆಯಲು ಆಯೋಜಕರು ಮನವಿ ಮಾಡಿದ್ದಾರೆ Thank you.
ರಾಜ್ಯ ಪಶು ಸಂಜೀವಿನಿ ಆಂಬುಲೆನ್ಸ್ ಗಳ ಬಿಡುಗಡೆ ಪ್ರಭು ಚವ್ಹಾಣ್ ಸರ್ಕಾರದ ಸೌಲಭ್ಯಗಳು ಯಾರು ಮನೆಯಿಂದ ಕೊಡುತ್ತಿಲ್ಲ ಮೂಲ ಸೂತ್ರಧಾರಿ ಬಿ ಆರ್ ಅಂಬೇಡ್ಕರ್ ರಹೀಂ ಖಾನ್ ಎಸ್ಸಿ ಎಸ್ಟಿ ಜನಾಂಗಕ್ಕೆ ನೀಡಿದ ಮೀಸಲಾತಿ ಮುಟ್ಟಿಸಲು ಸರ್ಕಾರಗಳು ಪ್ರಾಮಾಣಿಕ ಕೆಲಸ ಮಾಡಿಲ್ಲ ಡಿಜೆ ಸಾಗರ್ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಪುರಾಣ ಪೂಜರಿಂದ ಗ್ರಾಮದಲ್ಲಿ ನಡೆದ ಭವ್ಯ ಪಾದಯಾತ್ರೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು